ಈಗ ನಾನು ಇದಕ್ಕೆ ಹೆದರ್ತೀನ, ಇವ್ರ ಪೊಗರಿಗೆ, ಇವ್ರ ದುಡ್ಡಿಗೆ, ಇವರ ರೌಡಿಸಮ್ಗೆ ನಾನು ಹೆದರ್ತೀನ? ನಾನು ಅದಕ್ಕೇನು ಹೆದರನಲ್ಲ. ಯಾವುದೋ ಪುಟ್ಕೋಸಿ ಅದೆಂಥದ್ದು, ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಕಾಂಪಿಟೇಷನ್ನು, ಅದೆಂಥದ್ದು ಮನೆಗೆ ದೀಪಾವಳಿ ಹಬ್ಬದ ದಿವಸ ಅದು ಅವನ ಬಂದು ಕರೆಂಟ್ ಕನೆಕ್ಷನ್ ಕೊಟ್ಟವನೆ. ನಾನು ನೋಡೋಕೆ ನಿಂತ್ಕೊಂಡು ಹಾಕ್ಸಿದ್ದೀನಾ? ನನಗೆ ಭಾಳ ಜನ ಹೇಳಿದ್ರು ಯಾವನ ಮಾಡೋನೆ, ನನಗೇನು ಹೇಳ್ತೀರಿ, ನನಗೆ ಯಾಕೆ ಹೇಳ್ತೀನಿ, ನಂದೆಲ್ಲ ಜವಾಬ್ದಾರಿ, ಅವನು ಯಾವನ ಹಾಕೋನು ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ. ನಾನು ಆ ಕೆಲಸ ಮಾಡೋದನ್ನ ಓಪನಾಗಿ ಹೇಳಿದೆ ಧೈರ್ಯವಾಗಿ. ಎಸ್, ನನ್ನ ಮನೇಲಿ ಆಗಿದೆ, ಯಾವನ ಮಾಡಿದ ತಪ್ಪಿರ್ಬೋದು. ನಾನು ಅದಕ್ಕೆ ಆ ರೀತಿಯ ಒಂದು ಪರಿಸ್ಥಿತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತೇಳಿ ಏನು ಕಳಿಸಿದ್ರು ಪಾಪ ಮುಖ್ಯಮಂತ್ರಿಗಳು, ಮಂತ್ರಿ ಇದು ನಿಮ್ಮ ಡೆಪ್ಟಿ ಸಿ ಎಮ್ಮು ಕಳಿಸಿದ್ರು ಅಧಿಕಾರಿಗಳಿಗೆ ಠರಾವ್ ಮಾಡಿ ಇವತ್ತೇ ಹೋಗಬೇಕು, ಕೇಸ್ ಹಾಕಬೇಕು ಅಂತೇಳಿ. ಇದಕ್ಕೆ ಹೆದರ್ತೀನ? ನಾನು ನೇರವಾಗಿ ನಾನೇ ಹೋಗಿ ಹೇಳಿದೆ ಯಾವನ ಮಾಡಿದ ತಪ್ಪು, ಆದರೂ ತಪ್ಪು ನಾನೇ ಒಪ್ಕೋತೀನಿ ಅಂತ ಹೇಳಿದೆ. 2000 ರೂಪಾಯಿ ಆಗಿರೋದಕ್ಕೆ 71 ಯೂನಿಟಿಗೆ 68,000 ಕಟ್ಟಿ ಅಂತ ಬಿಲ್ ಕಳಿಸಿದ್ರು. 68,000 ಕಟ್ಟಿದ್ದೀನಿ, ಕೇಸ್ ಆಗ್ತಾ ಇದ್ದೇನೆ ನಾನು. ಇಲ್ಲಿ ನನ್ನ ಪರಿಸ್ಥಿತಿನೇ ಈ ರೀತಿ ಇದ್ದರೆ ಬಡವರು ಜನಸಾಮಾನ್ಯರು ಏನಾದರೂ ಈ ರೀತಿಯ ಒಂದು ಪ್ರಕರಣಕ್ಕೆ ಒಳಗಾದರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗ್ತೀರಿ ನೀವು ಸರ್ಕಾರ ನಡೆಸಬೇಕಾದ್ರೆ? ನನಗೆ ಈ ಪರಿಸ್ಥಿತಿ ತಂದಿಟ್ಟಾಗ ಅವ್ರನ್ನ ಕೇಳೋರು ಯಾರು ಬಡವ್ರನ್ನ? ಇದು ನನಗೊಂದು ಅನುಭವ ಆಯ್ತು. ಈ ಇಲಾಖೆಗಳು ಹೇಗೆ ನಡೀತವೆ ಅಂತೇಳಿ ಇದರಿಂದ ಈ ಅನುಭವದ ಆಧಾರದ ಮೇಲೆ ಮುಂದೆ ಯಾವ ಥರ ನನಗೂ ಬರುತ್ತಿದ್ದೇನು ಕಾಲ ಹೀಗೆ ಇರಲ್ಲ, ತೀರ್ಮಾನ ಮಾಡೋಣಂತೆ. ಇವ್ರ ಥರ ಹೇಳದ್ನ, ಏ ನನಗೇನ್ರಿ ಗೊತ್ತು ಅಂತ ಹೇಳದ್ನ.